ಪ್ರತಿ ಹಂತದಲ್ಲೂ ಕೂಡ ನಮ್ಮ ಬ್ರೇಕಿಂಗ್ ನ್ಯೂಸ್, ಒಂದಷ್ಟು ಕುತೂಹಲ ಭರಿತಾದಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ದಟ್ಸ್ ವಾಟ್ ಇಟ್ ಇಸ್ ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಕೈ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನ ಜಾರಿ ಮಾಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಕೂಡ ನೋಟಿಸ್ ಅನ್ನ ಕೊಟ್ಟಿತ್ತು, ಆದರೆ ಯಾವುದೇ ಉತ್ತರವನ್ನು ಕೊಟ್ಟಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಪ್ರಕರಣದಲ್ಲಿ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಶಾಸಕಿಗೆ ಮಾಡಲಾಗಿದ್ದ ಕಡೆ ಕರೆ ಫೋನ್ ಕಾಲ್ ಬಗ್ಗೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಡಿ ಕೆ ಶಿ ಅವರ ಪ್ರಕರಣದಲ್ಲಿ ಮಗದೊಂದು, ಹಲವಾರು ಟ್ವಿಸ್ಟ್ಗಳನ್ನು ನಾವು ಹೇಳ್ತಾನೆ ಇದ್ದೀವಿ, ಇದೀಗ ಇನ್ನೊಂದು ಟ್ವಿಸ್ಟ್ ಇದು. ಎನ್ಕ್ವೈರಿ ಸಂದರ್ಭದಲ್ಲಿ ಒಂದು ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡ ದೊಡ್ಡ ಮೆಗಾ ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಇದೀಗ ಕೈ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಈ ಹಿಂದೆ ನೋಟಿಸ್ ಕೂಡ ಕೊಟ್ಟಾಗ ಅವರು ಇದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ, ಉತ್ತರವನ್ನೇ ಕೊಟ್ಟಿಲ್ಲ. ಇದೀಗ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಶಾಸಕಿಗೆ ಮಾಡಲಾಗಿದ್ದ ಕಡೆ ಕರೆ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ನ ಒಂದೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಆ ಸ್ಕ್ರೀನ್ನಲ್ಲಿ ಆ ಮಾಹಿತಿಗಳನ್ನು ನಾವು ಈ ಕ್ಷಣದಿಂದ ಕೊಡ್ತಾನೇ ಇರ್ತೀವಿ. ಇದು ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಹೆಸರು ಡಿ ಕೆ ಶಿವಕುಮಾರ್ ಅವರ ಜಾರಿ ನಿರ್ದೇಶನದ ಅಧಿಕಾರಿಗಳ ವಶದಲ್ಲಿರಬೇಕಾದ್ರೆ ಪ್ರತಿ ದಿನದ ಆ ಎನ್ಕ್ವೈರಿ ಸಂದರ್ಭದಲ್ಲಿ ಈ ಹೆಸರು ಓಡಾಡ್ತಾನೆ ಇತ್ತು. ಯಾರೋ ಒಬ್ಬರಿಗೆ ಡಿ ಕೆ ಶಿವಕುಮಾರ್ ಅವರು ಕಡೆ ಕರೆ ಮಾಡಿದ್ರು, ಅವ್ರ ಜೊತೆ ಮಾತಾಡಿದ್ರು, ಅದ್ರ ಬಗ್ಗೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ವಿಚಲಿತರಾದರು ಅಂತ. ಈ ಕ್ಷಣ ನೀವು ನೋಡ್ತಿರುವಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಅನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನನ್ನ ಕೊಲೀಗ್ಸ್ ಅದನ್ನು ಹೆಕ್ಕಿ ತೆಗೆದಿದ್ದಾರೆ, ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು. ಇದೀಗ ಡಿ ಕೆ ಶಿವಕುಮಾರ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಕಾಂಗ್ರೆಸ್ ಪಕ್ಷದ ಶಾಸಕಿಗೆ ನೋಟಿಸನ್ನು ಜಾರಿ ಮಾಡಿದ್ದೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಕೂಡ ಅವರಿಗೆ ನೋಟಿಸ್ ಕೊಟ್ಟಾಗ ಅದ್ರ ಬಗ್ಗೆ ಅವರು ಉತ್ತರ ಕೊಟ್ಟಿಲ್ಲ. ಈಗ ವಿಚಾರಣೆಗೆ ಬರಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಒಂದ್ ಕಡೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ. ಅವರ ಆರೋಗ್ಯದಲ್ಲಿ ಏರ್ಪಾಡಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಈ ವಿಚಾರಣೆ ಮುಂದುವರಿಯುತ್ತೆ. ಮೀನ್ವೈಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಈ ಪ್ರಕರಣದಲ್ಲಿ ನೀವು ಬಂದು ಹಾಜರಾಗಿ ಅಂತ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ಪ್ರಕರಣದಲ್ಲಿ ಸಮಥಿಂಗ್ ಇಸ್ ದೇರ್, ಇನ್ನೇನೋ ಇನ್ಯಾವುದೋ ರೀತಿಯಲ್ಲೋ ಇನ್ ಹೇಗೇಗೋ ಈ ಪ್ರಕರಣ ಟ್ವಿಸ್ಟ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದರ್ಥ ಪ್ರತಿ ಹಂತದಲ್ಲೂ ಕೂಡ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಇಲ್ಲ, ಅವರಷ್ಟೇ ಇದಕ್ಕೆ ಉತ್ತರದಾಯಿತ್ವದಲ್ಲೂ ಇಲ್ಲ. ಅವರಿಗೆ ಹಲವಾರು ರೀತಿಯಲ್ಲಿ ತಳಕು ಹಾಕಿರೋ ಹಾಗೆ ಅವರ ಮಗಳು ಐಶ್ವರ್ಯ ಅವ್ರನ್ನು ಕರೆದ್ರು, ಒಂದೆರಡು ದಿನ ಅಲ್ಲೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ತದನಂತರದಲ್ಲಿ ಅವರ ತಾಯಿಯವ್ರನ್ನು ಕೂಡ ಬರಮಾಡಿಕೊಳ್ತಾರೆ ಅನ್ನೋ ಮಾಹಿತಿ ಓಡಾಡ್ತಾ ಇತ್ತು. ಬಟ್ ಮೀನ್ ವೈಲ್ ಇನ್ನೊಂದಷ್ಟು ಮೆಗಾ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ, ಅದು ಈಗ ಈ ಕ್ಷಣ ಬರ್ತಿರುವಂತಹ ಮೆಗಾ ಬ್ರೇಕಿಂಗ್ ನ್ಯೂಸ್. ನಾಳೆ ಮಧ್ಯಾಹ್ನ ಡಿ ಕೆ ಶಿವಕುಮಾರ್ ಅವರಿಗೆ ವಿಚಾರಣೆ ಒಳಪಡ್ತಾರೆ, ಆದರೆ ಈ ಸಂದರ್ಭದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಿಚಾರಣೆಗೆ ಬರಬೇಕು ಅಂತ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಹಿಂದೆ ಕೂಡ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು, ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದೀಗ ಡಿ ಕೆ ಶಿ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೊನೆ ಕಾಲ್, ಲಾಸ್ಟ್ ಕಾಲ್, ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಇದ್ದಾಗ ಅವ್ರು ಯಾರಿಗೆ ಫೋನ್ ಮಾಡಿದ್ರು, ಅವ್ರ ಜೊತೆ ಏನು ಮಾತಾಡಿದ್ರು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆಯಾ,
ಯಾವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಉತ್ತರವನ್ನು ಕೊಡಬೇಕಾಗುತ್ತೆ. ಇಡಿ ಅಧಿಕಾರಿಗಳು ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ರು? ಇದೊಂದು ದೊಡ್ಡ ಮೆಗಾ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಡಿ ಕೆ ಶಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ಎಲ್ಲ ಬೆಳವಣಿಗೆಗಳು ಒಂದಷ್ಟು ನಮಗೆ ಬಾ ಹಾಗಾದ್ರೆ ಏನ್ ನಡೀತಿದ್ಯಪ್ಪ ಅಂತ ಅನ್ಸೋಕೆ ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನ್ಯೂಸ್ ಡೆಸ್ಕ್ ಇಂದ ಮುನಿರಾಜು ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಈವ್ನಿಂಗ್ ಮುನಿರಾಜು. ಪ್ರತಿ ಕ್ಷಣ ಕಳೆದಾಗ್ಲೂ ಕೂಡ ಇಲ್ಲೇನೋ ಆಗ್ತಾ ಇದೆಯಪ್ಪ ಅನ್ಸೋಕೆ ಶುರುವಾಗ್ತಾ ಇದೆ. ಈಗ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ತಿರುಗ್ತಾ ಇದೆ. ಹಾಗಾದ್ರೆ ಏನ್ ನಡೀತಿದೆ ದೆಹಲಿಯ ಇಡಿ ಅಂಗಳದಲ್ಲಿ? ಹರೀಶ್, ಈಗ ಒಂದು ಡಿ ಕೆ ಶಿವಕುಮಾರ್ ಅವರ ಪ್ರಕರಣದಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿರುವಂಥದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ವ್ಯವಹಾರಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗೊತ್ತಿದೆ, ಮತ್ತೆ ಡಿ ಕೆ ಶಿವಕುಮಾರ್ ಏನೆಲ್ಲ ಒಂದು ವ್ಯವಹಾರಗಳು ಮಾಡಿದ್ದಾರೆ, ಮತ್ತೆ ಆತನ ಒಂದು ಹಣಕಾಸು ವ್ಯವಹಾರ ಏನಿದೆ, ಮತ್ತೆ ಆದಾಯ ಏನಿದೆ, ಈ ಒಂದು ವ್ಯವಹಾರಗಳ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಕ್ಲಿಯರ್ ಕಟ್ ಆದಂತ ಒಂದು ಮಾಹಿತಿ ಇದೆ ಅಂತೇಳಿ ಈಗ ಇಡಿ ಅಧಿಕಾರಿಗಳು ಆಕೆಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಈ ಮೊದಲು ಸಹ ಆಕೆಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿ